ಹಲೋ ಹಾಯ್ ಮತ್ತೆ ಗನಗಿದ್ದೀರಾ ಈ ಎಂತ ಮಾಡ್ತಿದ್ರಿ ಮಾಡೋದೆಂತ ಮನೆಯಲ್ಲೇ ಸೌದೆ ಒಲೆ ಇದ್ದಾರಲ್ಲ ಏನು ಒಲೆ ಸರನೇ ಕೂತಿರೇನ ಏನು ಸುಮ್ಮನೆ ಉಡ್ರೆ ಚೇಳಿಯಲ್ಲ ಅಂದ್ರೆ ನಾನಲ್ಲಿ ಕೂರಣ ಅಂತಾನೆ ಹೋದೆ ಒಂದು ಗಳಿಗೆ ನಮ್ಮ ಪಾಪಣ್ಣ ಸ್ವಲ್ಪ ಹೊತ್ತು ಕೂತು ಹೋತೀನಿ ಅಮ್ಮ ಈಗ ಊಟಿಗೆ ಹೊಲ್ಟೆ ಅಂತ ನಿಮ್ಮ ಹೆಸರಿನಾಗ ನೋಡ್ತೀನಿ ಮತ್ತೊಂದು ಬದಿ ಹೋಗಿ ಕೂತಾಗಿ ಹೋಗಿದಪ್ಪ ಎಂದಿಗೂ ಅಪ್ಪ ಮಗ ಹಂಗೆ ಒಟ್ಟಿ ಕೂತಿರಲ್ಲ ಇಂದು ಚಳಿಯಲ್ಲ ಆದ್ರೂ ಅಲ್ಲೇ ಜಾಗ ಇದು ಮಾಡಿ ಕೂತಾರೆ ಮತ್ತೆ ನಾನೊಂದು ಹೋಗಲಿ ಅಂತ ಮಾಡೋದು ಅಂತ ಇತ್ತಾಗ ಬಂದೆ ಹಂಗೂ ನಿಮ್ಮ ಹತ್ರ ಮಾತಾಡೋದು ಇತ್ತಲ್ಲ ಹಾಪಿ ಕುಡ್ದು ಕಾಫಿ ಕುಡ್ಕೊಂಡೆ ಬಂದೆ ನಮ್ಮ ಮಗ ಮರ ನರ್ಸಿ ಮೇಲೆ ಬೆಳಗತ್ತ ಎದ್ದಕ್ಕೆ ಒಂದೊಟ್ಟು ಕಾಫಿ ಕುಡಿದೆ ಇದ್ರೆ ಆಗಲ್ರಿ ಆಗಲ್ಲ ಅದು ಈ ಚಳಿಲ್ಲ ಕಾಫಿ ಕುಡ್ದಂತ ಎಲ್ಲಡಿಕೆನೂ ಹಾಕಾತ ಅದೇ ಈಗ ಕೆಲಸ ಕೆಲಸ ಅಂತ ಕೇಳ್ತೀರಿ ಎಂತ ಅಂತ ಅಂಗೇಜ್ ಮಾಡ್ತಾ ಕೂತಾರೆ ಪಾಪಣ್ಣ ಬೂಟಿಗೆ ಹೋತಾನ ಸಾರನೂ ಇವತ್ತೇನು ಕಪ್ಪು ಕಡೆ ಹೋಗಲ್ಲಂತೆ ಮನೆಯಲ್ಲೇ ಇರ್ತದಂತೆ ನೋಡ್ಬೇಕು ಕೆಲಸ ಎಂತ ನೋಡ್ಬೇಕು ಹಾಂ ಅಂದ್ರೆ ನಡಲೆ ನಮ್ಮ ಮಳೆ ಹಿಡಿದು ಹೊಡಿತಾದೆ ನೋಡಿ ಹಂಗಿಂಗಲ್ಲ ಏನು ಹಿಂಗೆ ಒಂದು ವಾರ ಬಂದರೆ ಜಲ್ಪಳ್ಳಿ ಆಗಿ ಹೋಗಬೇಕೆ ನಾನೊಮ್ಮನೆ ಹೊಡಿತಾ ಇದೆಯಪ್ಪ ಹ್ಞೂ ಅದು ಒಂದು ಹೌದಯ್ಯ ಅವಾಗೆಲ್ಲ ಬಂದು ಮಳೆ ಲೆಕ್ಕಕ್ಕಂದ್ರೆ ಇದು ಮಳೆಯೇ ಅಲ್ಲ ಆದರೆ ಏನು ಮಾಡ್ತೀರಿ ಮಳೆ ನೋಡಿದೆ ನೋಡಿದೆ ಸ್ವಲ್ಪ ಮಳೆ ಬಂದರೆ ಹಮ್ಮ ಮಳೆ ಬರ್ತದೆ ಅಂತ ಕಾಣೋದು ಹಾಂ ನಮ್ಮ ಪೊಳ್ಳು ಹುಡುಗ ಏನು ಧ್ಯಾನ ಮಾಡ್ತಾ ಕೂತಾನೆ ಏನು ಟಿ ವಿ ನೋಡೋದೊಂದೇ ರಜೆ ಕೊಡ್ತಾರನ ಇಂದು ಅಂತ ರಜಾ ಎಂತ ಮಾಡ್ತಾರೋ ಹಾಂ ಅದನ್ನೇ ಧ್ಯಾನ ಮಾಡ್ತಾ ಕೂತಿದ್ದೆ ನಾನು ನಾವೆಲ್ಲ ಇಸ್ಕೊಳ್ಳಿ ಹೋಗೋಷ್ಟೊತ್ತಿಗೆ ಹಿಂಗೆ ಆ ಮಳೆ ಹೆಚ್ಚತ್ತು ಅಂತೇಳಿ ರಜೆ ಗಿಜೆ ಕೊಟ್ಟಿದ್ದು ನನಗೇನಿಲ್ಲಪ್ಪ ಅವನು ಧ್ಯಾನ ಮಾಡ್ತಾಯಿದ್ದ ಅಂದರೆ ಏನು ಕೆಲಸ ಮಳೆ ಹಮಾಗಕ್ಕೆ ಈ ಮಳೆಗಾಲದಿದ್ದಲ್ಲ ನೊಟ್ಟಿ ದಿನಲ್ಲ ರಜೆ ಹಾಕಿ ಸರ್ ಮನೆ ನಾನು ಇಸ್ಕೊಳ್ಳಿಗೆ ಹೋಗ್ತಿರಲ್ಲ ಏನೋ ಇಂದು ನೊಟ್ಟಿ ಏನೋ ಇಂದು ಹೂಟಿ ಏನೋ ಇಂದು ಸಸಿ ಕೀಳೋದು ಹಂಗಂತೇಳಿ ರಜೆ ವಾರಗಟ್ಟಲೆ ರಜೆ ಆಗಿ ಹೋಗೋದು ಇನ್ನು ನಾವು ರಜೆ ಹಾಕೋದು ಎಲ್ಲಿಂದ ಹಂಗೆ ನಮಗೆ ಗೊತ್ತಿರಲಿಲ್ಲ ಆದರೂ ಎಂಥ ಮಳೆ ಬಂದರೂ ನಾವು ಇಸ್ಕೊಳ್ಳಿಗೆ ಹೋಗ್ಬಿಡ್ತಿದ್ದು ಎಲ್ಲ ಕೊಡೆ ಎಲ್ಲ ಗಾಳಿಗೆ ಹಾಕೋದು ಕೊಡಿಗೆ ಹೋದ್ರಿ ನೀವು ಎಂತ ಕೊಡೆ ಕೊಡೆ ಗಿಡ ಎಲ್ಲಿ ಕೊಡಿಸ್ತಿದ್ರಿ ಅವಾಗ ಕೊಡೆ ಕೊಡಿಸ್ತಿರ್ಲ ಕೊಡೆ ಎಲ್ಲ ನೋಡಿದಳು ನಮ್ಮ ಪವಿತ್ರನೇ ಆಮೇಲೆ ಆಮೇಲೆಲ್ಲ ಇದು ಬಂತಲ್ಲ ಅದು ಸುಮಾರು ಏಳೆಂಟನೇ ಕ್ಲಾಸಿಗೆ ಹೋಗೋಷ್ಟೊತ್ತಿಗೆ ಕೊಡೆ ಕೊಡಿಸಿದ್ರು ಅದಕ್ಕೆ ನಮಗೆಲ್ಲ ಇಲ್ಲ ಪ್ಲಾಸ್ಟಿಕ್ ಕೊಪ್ಪೆ ಅಪ್ಪೆ ಉರ್ಸಕ್ಕೊಂದೊಂದು ಅದು ಕೊಡಿಸೋಷ್ಟೊತ್ತಿಗೆ ಅಪ್ಪ ಹೇಳೋದು ಈ ಮುಂದಿನ ಉರ್ಸಕ್ಕೆ ಕೊಡಲ್ಲ ಈ ಉರ್ಸದ್ದನ್ನೇ ಇಟ್ಕೋಬೇಕು ಮುಂದಿಗೆ ಅಂತ ಹೇಳೋದಷ್ಟೇ ಎಲ್ಲಿರ್ತಿತ್ತ ಒಂದು ಉರ್ಸು ಬರೋದೇ ಹೊರಮಗಲ್ಲ ಓಹ್ ಹೌದು ನೋಡಿ ಯಾರಿಗೂ ಗನಾಗ ಗೊತ್ತದೆ ಮನೆಯಿಂದ ಹೊರಟಾರೋ ಸೀದಾ ಇಸ್ಕೂಲಿಗೆ ಹೋಗಿ ಇಸ್ಕೂಲಿಂದ ಹೊರಟಾರ ಸೀದಾ ಮನೆಗೆ ಬಂದಿದ್ರೆ ಪ್ಲಾಸ್ಟಿಕ್ ಕಪ್ಪೆ ಇರ್ತಿತ್ತು ಒಂದು ವರ್ಷನೂ ಎರಡು ವರ್ಷನೂ ಮೂರು ನಾಲ್ಕು ವರ್ಷ ಬರ್ತಿತ್ತು ನಾವು ಹಂಗಲ್ಲ ಎಲ್ಲಿ ಯಾವ ಮರದಲ್ಲಿ ಯಾವ ಹಣ್ಣದೆ ಏನು ಬಿಟ್ಟದೆ ಗುಡ್ಡ ಗಾವೆ ತಿರುಗ್ತಾ ಹೋಗೋದು ತಿರುಗ್ತಾ ಬರೋದು ಎಲ್ಲಿ ಮುಳುಗಿಳಿ ಸಿಕ್ಕಾಕೊಂಡ್ರೆ ಹೋಗ್ತು ಏನಷ್ಟೆಲ್ಲ ಬೇಲಿಗಿಲಿ ದಾಟೋದು ಇರಲ್ಲ ಎಲ್ಲ ಒಂದು ಎರಡು ಈಗ ನಡ್ಕೊಂಡು ಹೋಗಕ್ಕೆ ಆಗೋದು ಇಲ್ಲ ಬಿಡಿ ಹುಡುಗರಿಗೆ ಎಲ್ಲ ನೋಡಿದ್ರು ಬೇಲಿ ಎಲ್ಲಿ ನೋಡಿದ್ರು ಬೇಲಿ ತಾಟ ತಾಟಕ್ಕಪ್ಪ ಹೋಗೋದು ಹೌದಾ ಹಂಗಾಗಿ ಅವು ರೋಡಲ್ಲೇ ಹೋಗ್ತವೆ ರೋಡಲ್ಲೇ ಬರ್ತವೆ ನಮಗಿದ್ದ ಹೆಚ್ಚು ಅನುಕೂಲ ಆಗಿದೆ ಅವು ಬಸ್ಸಲ್ಲೇ ಹೋಗ್ತವೆ ಬಿಡಿ ನಾವೆಲ್ಲ ಬಸ್ಸಿನ ಮಕ್ಕ ಕಂಡೇ ಗೊತ್ತಿಲ್ಲ ಎಷ್ಟೆಷ್ಟು ಏಳೆಂಟು ಮೈಲಿ ದೂರ ಆದರೂ ನಡ್ಕೊಂಡೇ ಹೋಗೋದಪ್ಪ ನಡ್ಕೊಂಡೇ ಹೋಗೋದು ನಡ್ಕೊಂಡೇ ಬರೋದು ಹಾಂ ಎಂತ ಹಣ್ಣು ಹಣ್ಣಿಗೆ ಬರಗಾಲ ಏನು ಹುಡುಗರಿಗೆಲ್ಲ ಸುಖ ಇಲ್ಲ ಅಂದ್ಬಿಡಿ ಎಲ್ಲೇ ಸುರುವಿನಲ್ಲಿ ಮಳೆ ಹಿಡಿಯಷ್ಟೊತ್ತಿಗೆ ಮಾವಿನ ಹಣ್ಣು ಏನೋ ಇದಕ್ಕೊಂದೊಂದು ಮಾವಿನ ಮರಿ ಇರವ ಹುಳಿ ಪಳಿ ಸಿಪ್ಪೆ ಸುಲದ ಬಾಯಿಗೆ ಹಾಕ್ದ ಸಿಪ್ಪೆ ಸುಲದ ಬಾಯಿಗೆ ಹಾಕ್ದ ಏನಂಗ ಕಸ್ಮ ಪಸ್ಮವಲ್ಲ ಕಾಡು ಮಾವಯ್ಯ ಕರಾಗಿರೋ ಸಿಂಹ ಇರೋವು ಅದು ಇನ್ನು ಅದು ಮುಗಿತಾ ಮುಗಿತಾ ಬಂತ ಅನ್ನಕ್ಕೆ ಏನೋ ಮನೋರಂಜನ ಪ್ಯಾರ್ಲ ಹಣ್ಣು ಒಂದು ಇರೋವಲ್ಲ ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ ಆದರೂ ಹೊಡ್ಕೊಂಡು ಪ್ಯಾರ್ಲ ಹಣ್ಣು ತಿಂತಿದ್ವಾ ಎಂಥದ್ದು ಇಲ್ಲ ಅಂದ್ರೆ ಗುಡ್ಡೆ ದಾಸಳ ಗುಡ್ಡೆ ದಾಸಳ ಮೊಟ್ಟೆ ನೋಡಿಟ್ಕೋತಿದ್ದು ನಾನು ಅಣ್ಣಯ್ಯ ಇಂತಿಂಥ ಮೊಟ್ಟೆ ಇಂತಿಂಥರಿಗೆ ಅಂತ ನಮ್ಮ ಕಡೆಯಿಂದ ಹೋಗೋದು ನಾವಿಬ್ಬರು ಅಟ್ಲಾಗ ಹೋದ್ಮೇಲೆ ಸುಮಾರು ಜನ ಸಿಕ್ಕರು ಬಿಡಿ ಅಲ್ಲಿ ಅವರೆಲ್ಲ ಸಿಕ್ಕ ತನಕ ಮೊಟ್ಟೆ ಎಷ್ಟು ಸಿಕ್ಕಿದ್ರು ಅದ್ರಲ್ಲಿ ನಮ್ಮಿಬ್ರಿಗೆ ಪಾಲು ನೋಡಿ ಹೋಗೋದು ಇಂದೆಷ್ಟದವೆ ನಾಳೆಷ್ಟದವೆ ಏನಾಗ್ತಿತ್ತು ಒಂದೊಂದ್ಸತೆ ಇಂದು ನೋಡಿಟ್ಟು ಹೋತಿದ್ವಾ ಯಾರು ಸೊಪ್ಪಿಗೆ ಬಂದರು ಹಣ್ಣು ತಿನ್ಕೊಂಡು ಹೋಗ್ಬಿಡೋರು ಅಣ್ಣ ಎರಡು ಮೂರು ದಿನ ನಂಗೆ ಹಿಡ್ಕೊ ಹೊಡೆದೇ ಬಿಟ್ಟನಪ್ಪ ನೀನೆ ಕೊದ್ ತಿಂದೆ ಅಂತ ಅವನು ಹಣ್ಣು ಕೊದ್ಕೊ ತಿನ್ನಕ್ಕೆ ನನ್ನ ಮಟ್ಟಿಲೇ ಕುಯ್ಕೊಂಡು ಹೋಗ್ಯಾರೆ ನಾ ಯಾರಿಗೆ ಹೇಳೋದ
ಹೇಳಂಗಿದ್ದೀನಿ, ಅವನೇ ಕರ್ಕೊಂಡು ಹೋಗ್ಬೇಕು, ಅವನೇ ಕರ್ಕೊ ಬರ್ಬೇಕು. ಜಾಸ್ತಿ ಮಾತಾಡಿದ್ರು ಹೊಡಿತಾನೆ, ಆದ್ರೆ ಅದೇ ಬೇಡ ಅಂತ ಒಳ್ಳೇದು ಸುಮ್ಮನೆ ಆಗೋದು. ಹಾ ನಡು ಮಳಗಲ ಅನ್ನೋ ಸತಿ ಕರ್ಜೇಣ್ಣ, ಕರ್ಜೇಣ್ಣ ಏನು ಸ್ವಲ್ಪ ಬಿಡ್ತಿದ್ವ, ಅಲ್ಲೇ ಅಲ್ಲೇ ನಮ್ಮ ಪ್ಲಾಸ್ಟಿಕ್ ಹೊರದೋಗೋದು ನಡು. ಕರ್ಜಿ ಹಣ್ಣು ಕುಯ್ಯಕ್ಕೆ ಹೋದಿದ್ವಲ್ಲ ಮುಳ್ಳಲ್ಲ, ಅದು ಹೋಗಷ್ಟೊತ್ತಿಗೆ ಹಣ್ಣು ಕಂಡಕ್ಕೆ ಕೈ ಹಾಕ ತನಕ ಎಲ್ಲಿ ಏನಾಗದೆ ಅನ್ನೋ ದಾಸೆ ಇಲ್ಲ. ಹಣ್ಣು ಕೈಗೆ ಬಂದ ಒಂದು ಬದಿ ಕೈ ಖರ್ಚಾಗಿರೋದ, ಒಂದು ಬದಿ ಪ್ಲಾಸ್ಟಿಕ್ ಹೊರದೋಗಿರೋದ. ಆಮೇಲೆ ಓಹೋ ಹಿಂಗಾತಲ್ಲ ಅಂತ ಹಣ್ಣು ಕುಯ್ಯ ತನಕ ಅವೆಲ್ಲ ಇಲ್ಲ. ಕರ್ಜಿ ಹಣ್ಣು ಒಂದು ಭಾಳ ನಮ್ಮ ಕಡೆ ಎಲ್ಲ ಅಲ್ಲಿ ಅಪ್ಪಯ್ಯರ ಮನೆ ಕಡೆ ಅಂಕೋಲೆ ಹಣ್ಣು ಬಿಡವು. ಈ ಕಡೆಯವರಿಗಿಲ್ಲ, ನಮ್ಮ ಪಾಪಣ್ಣವರಿಗಿಲ್ಲ, ಅದು ಗೊತ್ತೇ ಇಲ್ಲ. ಗೊತ್ತಿಲ್ಲ ಅಂದರೆ ಈ ಕಡೆ ಹಮ್ಮ ಇಲ್ಲ, ಅಲ್ಲೆಲ್ಲ ಮ್ಯಾಲೊಂದು ಮೊಟ್ಟೆ. ಅದೇ ನಾನು ನೋಡೋದು ಮಳಗಲ್ ಸುರು ನೋಡೋದು ಧ್ಯಾನ ಮಾಡ್ತದೆ ನನಗೆ. ಅಂಕೋಲೆ ಹಣ್ಣು ಭಾಳ ಗನಾಗಿ ಏನಂತ ನಿಮಗೆ ಗೊತ್ತಿಲ್ಲ, ದಪ್ಪ ಸಿಪ್ಪೆನ್ರಿ, ಸಿಪ್ಪೆ ಸುರಿದ್ರೆ ಒಳಗೆ ಒಂಥರ ಏನು ಬಾಯಿಗಿಟ್ಟರೆ ಬೆಣ್ಣೆ ಇದ್ದಂಗೆ, ಹುಳಿ ಸಿಹಿ ಹುಳಿ ಸಿಹಿ ಹಸಿ ಹಸಿ ಬೀಜ ತುಪ್ಪದ. ಕಾಯಿ ಹಸೂರು, ಕಾಯಿ ಹಸೂರು ಇದ್ರೆ ಹಣ್ಣೇನು ಕೆಂಪು ಗಂಟ್ಲು 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 ಬಿಡ್ತವೆ, ನೋಡಕ್ಕೆ ಅಷ್ಟು ಖುಷಿ. ಜರ ಗಿರ ಬತ್ತಿಲ್ಲ ಇಲ್ಲಪ್ಪ, ಹಣ್ಣು ಹಂಪ್ಲು ತಿಂದೆಲ್ಲ ನಮ್ಗೆ ಜರ ಗಿರ ಬಂದಿದ್ದೆಲ್ಲ ಗೊತ್ತಿಲ್ಲ. ಅದಕ್ಕೆ ನಮ್ಮ ಸಾರ್ದಕ್ಕೆ ನಾ ಬೈಯೋದು, ಆ ಹುಡುಗರು ಒಂಚೂರು ಹೊಡೆದು ಬಡ್ದು ತಿನ್ಲಿ, ಏನಾಗಲ್ಲ, ಬೇಕು ಅಂದ್ರೆ ಮತ್ತೆ ಸಿಗ್ತದ ಈ ಮಳೆಗಾಲ ಕಳೆದ್ಮೇಲೆ. ಹಾಗಾಗಿ ನಾನು ಮಾವಿನಕಾಯಿ ಪಾಯಿನಕಾಯಿ ಹುಡುಗರಿಗೆ ಆಗಿಲ್ಲ ಅಂದರೆ ತಿಂತಿದ್ವಪ್ಪ, ನಾವು ತಿಂತಿದ್ವಿ. ನಮಗೆ ಜರ ಗಿರ ಬಂದು ಗೊತ್ತಿಲ್ಲ, ಜರ ಹಂಗೆ ಮಳೆಗಾಲದಲ್ಲಿ ಒಂದು ಸತಿ ಬತ್ತಿತ್ತು, ತಿಂದ್ರು ಬತ್ತಿತ್ತು, ತಿಂದ ಇದ್ರು ಬತ್ತಿತ್ತು, ಹಂಗಂತೇಳಿ ತಿನ್ನೋದು ಬಿಡಕ್ಕಾಗದ. ಅದು ಜರ ಬತ್ತಿತ್ತು ಅಂದರೆ ಒಂದು ಕೆಲಸ, ಹಣ್ಣು ಪಣ್ಣು ತಿಂದಲ್ಲ, ಮಳೆಯಲ್ಲಿ ಒಂದು ಜಾತಿ ನೆನೆಯೋದ್ರಿ. ನೆನೆಯೋದು ಅಂದರೆ ಏನು ಮಾಡ್ತಿದ್ದು ಗೊತ್ತಾ, ಪ್ಲಾಸ್ಟಿಕ್ಕು ಇಬ್ಬರಿಬ್ರು ಸೇರಿ ಗನಾಗ ನಾಲ್ಕು ಮಡಿಕೆ ಮಾಡಿ ಮಡಿಸಿಟ್ಕೊ ಬಿಡ್ತಿದ್ದು. ಮಡಿಸಿ ಇಸ್ಕೋಲಿಂದ ಹೊಳ್ಳೆಷ್ಟೊತ್ತಿಗೆ ಮಳೆ ಬರ್ತಾ ಇದ್ದು ಇಟ್ಲಾಗ ಮನೆಯಿಂದ ಹೊಳ್ಳೆಷ್ಟೊತ್ತಿಗುವ, ಆವಾಗಲೇ ಮಳೆ ಬರ್ತಿದ್ದು ಹಾಕಿಂಡೆ ಹೋದರೆ ಮೈ ಮೇಲೆ ಕಪ್ಪೆ. ಮದ್ದು ಇಲ್ಲಾರು ಮಳೆ ಬಂದುಬಿಟ್ರೆ ಅಯ್ಯೋ ಎಷ್ಟು ಗನಾಗ ಮಡಿಕೆ ಮಾಡಿ ಇಟ್ಟಿದ್ದನ್ನು ತೆಗಿಬೇಕಲ್ಲ, ಈಗ ಸ್ವಲ್ಪ ಹೊತ್ತಿಗೆ ಮಳೆ ಹೋಗ್ತದೆ ನೋಡೋಣ ಅನ್ನೋದು ಹಂಗೆ. ಇದು ಸಿಲೆಟ್ ಚೀಲ ಕಲಿಗೆ ಮರೆ ಮಾಡ್ಕೊಳ್ಳೋದು ಬರೋದು, ಈಗ ಹೋಗ್ತದೆ ಇನ್ನೊಂದು ಗಳಿಗೆ ಹೋಗ್ತದೆ ಇಲ್ಲ ಹಂಗೆ ಇಲ್ಲ, ಬಂದು ಒಂದು ಮರದಡಿ ಸ್ವಲ್ಪ ಹೊತ್ತು ನಿಲ್ಲೋದು ಮಳೆ ಹೋಗ್ತದೆ ಅಂತ. ಮರ ಅಂದರೆ ಸುಮ್ಮನೆ ಮರ ಅಲ್ಲ, ಹಿಂಗೆ ಮೈ ಮರ ಹಲ್ಸಿನ ಮರ ಇದ್ರ ಒಳಗೆ ನಿಂತ್ಕೊಳ್ಳೋದು ಹೊಣ್ಣೆ ಅಂತ ಆದರೆ ಅದು ಧಿಕ್ಕರಿಸೋದು. ಹಾಗಾಗಿ ಈಗ ಮನೆಗೆ ಬರೋಷ್ಟೊತ್ತಿಗೆ ಮನೆಯಲ್ಲಿ ಯಾರು ಇಲ್ಲದೆ ಇದ್ದರೆ ಬಚಾವು, ಇಲ್ಲದಿದ್ರೆ ಆ ನೆನೆಯುತ್ತಾ ಬಂದಿದ್ದು ನೋಡಿದ್ರೆ ದನದಲ್ಲೇ ಪೆಟ್ಟು ಅಂದ್ಬಿಡಿ. ಹಾಂ ಸಿಲೆಟಿನ ಚೀಲ ನೆನೆತಿರ್ಲನ ಅಂತ ನೆನೆತಿತ್ತಪ್ಪ, ನೆನೆದೆ ಈಗ ನನಗೆ ತರಂತರದ ಬ್ಯಾಗ್ ಬರ್ತಾವಲ್ಲ. ಹಂಗ ಹಂಗಲ್ಲ, ಬಟ್ಟೆ ಚೀಲ ನಮ್ಮವ್ವ, ನಮಗೇನು ಚೀಲ ಮರಿಯಾಗದಲ್ಲ, ಸಿಲೆಟೇ ಮರೆ ಎಂದು ಒದ್ದೆ ಮುದ್ದೆ ಆಗಿ ಹೋಗಿರೋದು. ಚೀಲನೆ ಅಂದರೂ ಚಿಂತಿಕ್ಕಿರಲ್ಲ, ಒಲೆ ಸರ ತಗೊಂಡು ಕುತ್ಕೊಂಡು ಅಲ್ಲೇ ಒಂಚೂರು ಒಣಸಿ ಬಿದ್ದಿತ್ತು. ಬೆಣ್ಣೆ ಕಡ್ಡಿ ಇರೋವಲ್ಲ, ಬೆಣ್ಣೆ ಕಡ್ಡಿ ಬಣ್ಣದ ಕಡ್ಡಿ ಎಲ್ಲ ಕಡ್ಡಿ ಕರಿಗೋಗಾತ್ರೆ, ಕಡ್ಡಿ ಒಣಸ್ಕೊಳ್ಳೋದೇ ನಮಗೆ ಭಾಳ ಗೋಳ. ಹ್ಞೂ ಒಲೆ ಸರ ಕುತ್ಕೊಂಡು ಗನ ಮಾಡ ಅವನು ಒಣಸ್ಕೊಂಡು ಮತ್ತೆ ಮನೆ ದಿನಕ್ಕೆ ಅದನ್ನೇ ತಗೊಂಡು ಹೋಗ್ಬೇಕು, ಇಲ್ಲದಿದ್ರೆ ಕೊಡಲ್ಲ ನಮ್ಮಮ್ಮ. ಕೊಡಲ್ಲ ಅಂದ್ರೆ ಅಲ್ಲಿ ಇರ್ಬೇಕಲ್ಲ, ದುಡ್ಡು ಕೊಡ್ಬೇಕು, ನಾವು ಅಲ್ಲಿ ಹೋಗಿ ಹಣ ನಮ್ಗೆ ಕೊಡಿಸ್ಬೇಕು, ತಗೊಂಡು ಹೋಗ್ಬೇಕು. ದುಡ್ಡು ಕೊಡದೆ ಕಡ್ಡಿಯಲ್ಲಿಂದ ಕಡ್ಡಿ ತಗೊಂಡು ಹೋಗಿದ್ರೆ ಮತ್ತೇನಿಲ್ಲ, ನಾಗಪ್ಪ ಮೇಷ್ಟ್ರ ಬೆತ್ತ ಅಂದರೆ ಹೆಂಗಿರ್ತಿತ್ತು ಆ ಹೆದರಿಕೆಗೆ ಗನ ಮಾಡಿ ಕಡ್ಡಿ ಒಣಸಿಟ್ಕೊಳೋದು. ಯಾರು ಹೋಚ ಎಂತ ಹೋಚ, ಅವೆಲ್ಲ ನಿಮ್ಮ ಕಾಲದಲ್ಲಿ ನಿಮಗೆ ಸೌಕರ್ಯ ಹೆಚ್ಚಾಗಿದ್ದಲ್ಲ, ನಮಗೆ ಅವ ಅಂದರೆ ಎಂತ ಅಂತ ಗೊತ್ತಿತ್ತ. ಇನ್ನು ಹೆಚ್ಚು ಅಂದರೆ ಬೆಂಕಿಪಟ್ಟಣ ಖಾಲಿ ಆದ ಕೂಡಲಿ ಅಮ್ಮನ ಬೆನ್ನು ಹಿಡಿಯೋದು, ನಾವು ನಂಗೆ ಕೊಡು ಬೆಂಕಿಪಟ್ಟಣ ಎಂತಕ್ಕೆ ಕಡ್ಡಿ ಹಾಕಿಟ್ಕೊಳಕ್ಕೆ. ಹಿಂಗೆ ನಮ್ಮ ಕಾಲ ಅವಾಗ ಹಿಂಗಿತ್ತು. ಓ ಹೇಳ್ತ ಕೂತ್ರೆ ಇನ್ನೂ ಸುಮಾರು ಅದೇ ಹೌದೌದು ಹೊತ್ತಾಗೆ ಹೊತ್ತಾತು, ಇನ್ನಾವತ್ತಾರ ಮಾತಾಡೋಣ ಹಿಂಗೆಯ. ಓ ಮಳೆ ಒಂದು ಹೊಡಿತಾದೆ ನೋಡಿ, ಹಂಗಿಂಗೇನಲ್ಲ. ಹ್ಞೂ ನಮ್ಮ ಪಾಪಣ್ಣ ಇದ್ದು ಬಂದಂಗಾತು ನೋಡ, ನಾನು ಒಂಚೂರ ಸ್ವಲ್ಪ ಹೊತ್ತು ಒಲೆ ಸರ ಕೂರ್ತೀನಿ. ಓಹೋ ಚಳಿ ಕಾಸಿ, ನೀವು ಚಳಿ ಕಾಸಿ ಬರಲಾ.